ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕನ್ನಡ ಆಲ್ ರೌಂಡ್ ಚಾನೆಲ್ ರಾಜ್ಯ ಸರ್ಕಾರದಿಂದ ಇದೀಗ ಎಲ್ಲಾ ಪಡಿತರದಾರರಿಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಸೊ ಬಿಪಿಎಲ್ ಎಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನು ನೀವು ಹೊಂದಿದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅನ್ನಭಾಗ್ಯ ಯೋಜನೆಯ ಅಡಿ ಪ್ರತಿ ತಿಂಗಳು ಉಚಿತವಾಗಿ ಅಕ್ಕಿ ಗೋಧಿ ಹಾಗೂ ಇತರೆ ಆಹಾರ ಸಾಮಗ್ರಿ ಪಡೆಯುತ್ತಿರುವ ಎಲ್ಲಾ ಜನತೆಗೆ ಶಾಕಿಂಗ್ ಸುದ್ದಿಯನ್ನ ಇದೀಗ ಕರ್ನಾಟಕ ಆಹಾರ ಸರಬರಾಜು ಇಲಾಖೆಯು ದೊಡ್ಡ ಶಾಕಿಂಗ್ ಸುದ್ದಿಯನ್ನ ನೀಡಿದೆ ಸೊ ಅದೇನಪ್ಪ ಅಂದ್ರೆ ಈ ಹಿಂದೆ ಕೊರೋನಾ ಹಾಗೂ ಲಾಕ್ ಡೌನ್ ಶುರುವಾದ ಸಂದರ್ಭದಲ್ಲಿ ಮೋದಿ ಸರ್ಕಾರವು ಉಚಿತವಾಗಿ ಅಕ್ಕಿ ಮತ್ತು ಗೋಧಿ ಹಾಗೂ ತೊಗರಿ ಬೇಳೆ ಇತರೆ ಎಲ್ಲಾ ಆಹಾರ ಸಾಮಗ್ರಿಗಳನ್ನ ಉಚಿತವಾಗಿ ದೇಶದ ಎಲ್ಲಾ ಜನತೆಗೆ ವಿತರಣೆ ಮಾಡಬೇಕೆಂದು ಘೋಷಣೆ ಮಾಡಲಾಗಿತ್ತು ಅಂದಿನಂತೆ ಇಲ್ಲಿಯ ತನಕ ಫ್ರೀಯಾಗಿ ಅಕ್ಕಿಯನ್ನ ರಾಜ್ಯ ಸರ್ಕಾರವು ಕೊಡುತ್ತಾ ಬರುತ್ತಿದೆ ಆದರೆ ಕೆಲವರು ಫ್ರೀಯಾಗಿ ಅಕ್ಕಿಯನ್ನ ಪಡೆದುಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಇದೀಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಗಮನಿಸಿದೆ ಹಾಗಾಗಿ ಇದೀಗ ರಾಜ್ಯ ಸರ್ಕಾರವು ಮಹತ್ವದ ಆದೇಶವನ್ನ ಹೊರಡಿಸಿದೆ ಹೌದು ವೀಕ್ಷಕರೇ ಸೊ ಅದೇನಪ್ಪ ಅಂದ್ರೆ ಅನ್ನ ಭಾಗ್ಯ ಯೋಜನೆಯ ಅಡಿ ಉಚಿತವಾಗಿ ಪಡೆಯುತ್ತಿರುವಂತಹ ಎಲ್ಲಾ ಜನತೆಯು ಇದೀಗ ಪ್ರತಿ ಕೆಜಿಗೆ 2 ರಿಂದ 3 ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಇದು 1 ಕೆಜಿಗೆ ಸ್ನೇಹಿತರೆ ಸೊ ಎಲ್ಲಾ ಆಹಾರ ಸಾಮಗ್ರಿಗೆ ಕೊಡಬೇಕು ಗೋಧಿ ಹಿಡಿದುಕೊಂಡು ತೊಗರಿ ಬೇಳೆ ಹಾಗೂ ಇತರೆ ಆಹಾರ ಸಾಮಗ್ರಿಗೆ ಇದೀಗ ಹಣ ಪಾವತಿ ಮಾಡಬೇಕೆಂದು ರಾಜ್ಯ ಸರ್ಕಾರವು ಮಹತ್ವದ ಆದೇಶವನ್ನ ಹೊರಡಿಸಿದೆ ಇನ್ನು ಸ್ನೇಹಿತರೆ ಇಲ್ಲಿ ನಿಮ್ಮ ಅಭಿಪ್ರಾಯವೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಈ ರೀತಿ ಅಕ್ಕಿ ದರ ನಿಗದಿಪಡಿಸುತ್ತಿರುವುದು ಸರಿ ಇದೆನಾ ಎಸ್ ಆರ್ ನೋ ಅಂತ ತಪ್ಪದೆ ಕಾಮೆಂಟ್ ಮಾಡಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್